ಬೇಡ ಅಣ್ಣ, ಉಡಿ ಬೇಡ. ಇವಾಗ ನನ್ನ ಅಣ್ಣ ಅನ್ನೋದು ಗೊತ್ತಾಯ್ತಾನ ನಿಮ್ಗೆ? ಹೇಗೋಚಿಸ್ದೆ ಇವ್ರನ್ನೆಲ್ಲ ಕೊಂದಾಕ್ತಿಯ? ಕೊಲ್ಲ ಅಟ್ಲೀಸ್ಟ್ ಟಚ್ ಮಾಡೋ. ನಿನಗ್ ತಾಕತ್ತಿದ್ರೆ ಟಚ್ ಮಾಡಲಿ. ನಿಂದು ಒಂದ್ ಜನ್ಮನ ಅಸಹ್ಯ. ಬತ್ಕೋಬೇಕು. ಇವಾಗ ಸ್ಟಾಪ್ ಮಾಡಿಲ್ಲ ಅಂದ್ರೆ ಇದ್ರಲ್ಲಿರೋ ಬುಲೆಟ್ ಗಳನ್ನ ಇವ್ರ ತಲೆ ಒಳಗೆ ಇಳಿಸ್ತೀನಿ. ಬೇಡ ವಿಜಯ್, ನಾನ್ ಸತ್ರ ಪರವಾಗಿಲ್ಲ, ಇವನನ್ನ ಮಾತ್ರ ಸುಮ್ನೆ ಬಿಡ್ಬೇಡ, ಇಲ್ಲೇ ಕೊಂದು ಹಾಕು. ಇದೇ ಕಾರಣಕ್ಕೆ ನನ್ಗೆ ನಿಮ್ ಮೇಲೆ ಕೋಪ ಶುರುವಾಗಿದೆ. ಅವನಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ? ಅದೇ ನಾನ್ ಮುಕ್ತಿ ಕೊಡ್ತೀನಿ ಅಂದ್ರೆ ನನ್ ಕೆಟ್ಟವನ? ನನ್ಗೂ ಪ್ರಾಣ ಕೊಡ್ಬೋದು ತಾನೆ. ನಾವ್ ಯಾರಿಗಾದ್ರೂ ಪ್ರಾಣ ಕೊಡ್ತೀವಿ ಅಂದ್ರೆ ಅವರು ನಮ್ಗೋಸ್ಕರ ಯಾವ ತ್ಯಾಗನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ನನ್ನ ಮಗ ವಿಜಿ ಚಿನ್ನ ಕಣೋ, ನಿಮ್ಮಮ್ಮ ಇಡೀ ಕುಟುಂಬಕ್ಕೆ ತೊಂದರೆ ಕೊಟ್ರು, ಆ ಪಾಪಿಗೆ ಏನು ಮಾಡ್ಲಿಲ್ಲ. ಯಾಕೆ ಹೇಳು, ಇವನನ್ನ ಅವಳು ಸಾಕಿದಾಳೆ ಅಂತ ಒಂದೇ ಒಂದ್ ಕಾರಣಕ್ಕೆ. ಹೆತ್ತ ತಾಯಿನ ಕೋಲೆ ಮಾಡ್ದವ್ ನೀನು, ಅಂದ್ಮೇಲೆ ನಿನ್ನಂತ ಉಳ್ಸೋಕ್ ಹೇಗೋ ಸಾಧ್ಯ? ಹೇಗೋ ಸಾಧ್ಯ ವಿಜಿ, ಇಂತ ಪಾಪಿ ಬದುಕಿರ್ಬಾರ್ದು. ಕೊಂದ್ ಹಾಕು ಇವನ್ನ. ಹೌದಾ? ಇದ್ರಲ್ಲಿ 6 ಬುಲೆಟ್ ಇದೆ, ನಿಮ್ಮೆಲ್ರು ಸಾಯಿಸಿ ಸೂಸೈಡ್ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಪೆದ್ದ, ಆಲ್ರೆಡಿ ನೀನೇ ಕೊಲೆ ಮಾಡಿದ್ಯ ಅಂತ ಸಾಕ್ಷಿ ಸಮೇತ ಗೀತಾ ಪೊಲೀಸ್ ಅವ್ರು ಕೊಟ್ಟಿದ್ದಾಳೆ. ಅದಕ್ಕೆ ನನ್ನ ಬಿಡುಗಡೆ ಮಾಡಿ ಕಳಿಸಿರೋದು. ಅಷ್ಟೇ ಅಲ್ಲ ಕಣ, ಆದಷ್ಟು ಬೇಗ ನಿನ್ನ ಅರೆಸ್ಟ್ ಮಾಡಕ್ಕೆ ಇಲ್ಲಿಗೆ ಬರ್ತಾರೆ. ಬರ್ಲಿ, ನಾನು ಶಿಕ್ಷೆ ಅನುಭವಿಸೋದಿಕ್ಕೂ ಸಿದ್ಧ. ಇಷ್ಟೆಲ್ಲ ಮಾಡಿದೀರಾ ಅಂದ್ಮೇಲೆ ನಿಮ್ಮನ್ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ, ಕೊಂದಾಕ್ಬಿಡ್ತೀನಿ. ಕಿರಣ್ ನೋಡು, ನೀನ್ ದುಡುಕ್ತಿದ್ಯಾ? ಬೇಡ ಕಿರಣ್, ನಮ್ಮ ಮಾತು ಕೇಳು. ಬೇಡ ಕಿರಣ್. ನೀವು ಕೊಟ್ಟಿರೋ ಸಾಕ್ಷಿ ಸಾಕು ಇವನ್ ಎಂತ ಪಾಪಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ. ಹೆತ್ತ ತಾಯಿನ ಕೊಂದಿರೋ ಈ ಪಾಪಿನ ಇಲ್ಲೇ ಸಾಯಿಸಿದ್ರು ಏನು ತಪ್ಪಿಲ್ಲ, ಆದ್ರೆ ಕಾನೂನು ರಕ್ಷಕರಾಗಿರೋ ನಾವು ಕಾನೂನು ಕೈ ತಗೊಳ್ಳೋದು ತಪ್ಪು. ಕೋರ್ಟ್ ಇವನಿಗೆ ಶಿಕ್ಷೆ ಕೊಡುತ್ತೆ. ನಡೆಯೋ. ತಂದೆನ ಕೊಂದ ತಪ್ಪಿಗೆ ಆ ಶ್ರುತಿ ಜೈಲ್ ಪಾಲಾದ್ಲು. ಕೊಲ್ಲದಕ್ಕೆ ಕಾರಣ ಆದವಳು ಮಗನ ಕೈಯಿಂದಾನೇ ಸತ್ತೋದ್ಲು. ಈಗ ಇವನಿಗೂ ಶಿಕ್ಷೆ ಆಗತ್ತೆ. ಒಟ್ನಲ್ಲಿ ಅಣ್ಣ ತಂಗಿ ಇಬ್ರು ಜೈಲಿನಲ್ಲೇ ಕೊಳೆಯಾಗಾಯ್ತು. ತಪ್ಪು ಮಾಡೋರು ಮನುಷ್ಯರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ದೇವ್ರು ಕೊಡೋ ಶಿಕ್ಷೆಯಿಂದ ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ. ಚಂದು, ಗೀತಾ, ಸುಧಾರ ಎಲ್ಲಿದ್ದೀರಾ? ಬೇಗ ಬೇಗ ಬನ್ನಿ. ಏನಿವತ್ತು ಇಬ್ರು ಅಳಿಯ ಮಾಮ ಇಷ್ಟೊಂದು ಖುಷಿಯಾಗಿದ್ದೀರಾ?
ಒಂದ್ ಖುಷಿ ವಿಷಯ ಇದೆ. ಏನಾದ್ರೂ ಲಾಟ್ರಿ ಹೊಡಿತಾ? ಹ್ಞೂ, ಅದು ಒಂಥರ ಲಾಟ್ರಿ ಇದೆ, ಮನ್ಸಿಗೆ ಖುಷಿ ಕೊಡುವಂತ ಲಾಟ್ರಿ, ಒಳ್ಳೇದಕ್ಕೆ ಜಯ ಸಿಕ್ತಲ್ಲ ಅಂತ ತೃಪ್ತಿ ಪಡೋ ಲಾಟ್ರಿ. ಅಪ್ಪ, ಅದೇನ್ ವಿಚಾರ ಅಂತ ನಮ್ಗೂ ಹೇಳಿ, ನಾವೆಲ್ಲರೂ ಖುಷಿ ಪಡ್ತೀವಿ. ಆ ಕಿರಣ್ಗೂ ಕೂಡ 14 ವರ್ಷ ಶಿಕ್ಷೆ ಆಗಿದೆ. ಜೀವನ ಹೀಗೆ ನೋಡಿ, ಅತಿಯಾಗಿ ಆಸೆ ಪಟ್ರೆ ಅದರಿಂದ ಅನಾಹುತನೆ ಹೊರತು ಅದರಿಂದ ಒಳ್ಳೇದಾಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಆ ಪಾಪಿ ಹೊಟ್ಟೆಲ್ ಹುಟ್ಟಿದ ಇಬ್ರು ಮಕ್ಕಳು ಕೂಡ ಅವಳು ದಾರಿಯಲ್ಲೇ ಹೋದ್ರು. ಕಮಲ ಕೆಸರಲ್ಲಿ ಹುಟ್ಟುತ್ತೆ, ಆದ್ರೆ ಅದಕ್ಕೆ ಅದರದೇ ಆದ ಒಂದು ಬೆಲೆ ಗೌರವ ಎಲ್ಲ ಇದೆ. ಇದರ ಅರ್ಥ ಏನ್ ಹೇಳು? ಹುಟ್ಟು ಮುಖ್ಯ ಅಲ್ಲ, ಹುಟ್ಟಿದ ಮೇಲೆ ನಾವು ಏನ್ ಸಂಪಾದನೆ ಮಾಡ್ತೀವಿ ಅದು ಮುಖ್ಯ. ನಿಮ್ ಮಾತ್ ನಿಜಾಮವ, ನಾನು ಅಮ್ಮನ ಹೊಟ್ಟೆಲ್ ಹುಟ್ಟಿದ್ರು ಕೂಡ ಬೆಳೆಸಿದ್ದೆಲ್ಲ ಭಾನುಮತಿ, ಅದಕ್ಕೆ ಸಮಾಜದಲ್ಲಿ ನಾನು ಕೆಟ್ಟವನಾಗಿದ್ದೆ. ಅವಾಗ ನನ್ ತಿದ್ದಿದ್ದೆ ಗೀತ. ಬರೀ ತಿದ್ದಿದ್ದಷ್ಟೇ ಅಲ್ಲ ವಿಜಿ, ಕೆಟ್ಟವ್ರಿಗೆ ಶಿಕ್ಷೆ ಆಗುವ ಹಾಗೆ ಮಾಡಿದ್ಲು. ಅಷ್ಟೇ ಅಲ್ಲ, ಈ ಮನೆಗೆ ಸಂಬಂಧಪಟ್ಟಿರೋ ನಾವೆಲ್ಲ ಎಲ್ಲೋ ಒಂದೊಂದ್ ಕಡೆ ಇದ್ವಿ. ಪ್ರತಿಯೊಬ್ಬರನ್ನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ ಬರೋಕೆ ಕಾರಣ ಆಗಿದ್ದೆ ಗೀತಾ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಹೇಳ್ತಾರೆ. ಅದೇ ರೀತಿ ಹೆಣ್ಣು ನಂದಾದೀಪವಾಗಿ ಉರಿದ್ರೆ ಆ ಮನೆ ಪ್ರಜ್ವಲಿಸತ್ತೆ. ಅದೇ ಹೆಣ್ಣು ತಪ್ಪದಾರಿಲಿ ನಡೆದ್ರೆ ಆ ಕುಟುಂಬ ದಿಕ್ಕೆ ತಪ್ಪ ಹೋಗುತ್ತೆ, ಆ ಕುಟುಂಬ ಸರ್ವನಾಶ ಆಗೋಗತ್ತೆ. ಈ ಎರಡು ನಿದರ್ಶನಗಳನ್ನ ನಾವ್ ಇಲ್ಲೇ ನೋಡಿದೀವಿ. ಕೆಟ್ಟ ಮನಸ್ಥಿತಿ ಇರೋ ಭಾನುಮತಿಯಿಂದ ಇಡೀ ಸಮಾಜದಲ್ಲಿ ನಮ್ಮನೆಗೆ ಕೆಟ್ಟ ಹೆಸರು ಬಂತು. ಅದೇ ಪ್ರತಿಯೊಂದು ಸರಿ ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ನಮ್ಮ ಗೀತಾ ಒಳ್ಳೆ ಮನಸ್ಥಿತಿಯಿಂದ ನಮ್ಮ ಎಲ್ಲಾ ಸಮಸ್ಯೆಗಳ ಬಗೆಹರಿದು ನಮ್ಮ ಮನೆಗೆ ಬೆಲೆ ಬಂತು. ಒಳ್ಳೆಯವರಿಗೆ ಒಳ್ಳೇದೇ ಆಗೋದು, ಆದ್ರೆ ಆ ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ಹಾಗೆ ಕೆಟ್ಟವ್ರಿಗೆ ಇವತ್ತು ಜೀವನದಲ್ಲಿ ಎಲ್ಲಾ ಚೆನ್ನಾಗಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ಕೆಟ್ಟವ್ರಿಗೆ ಆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತೇನೆ ಅನ್ನೋದಕ್ಕೆ ಆ ಭಾನುಮತಿ ಮತ್ತೆ ಅವ್ರ ಮಕ್ಕಳೇ ಉದಾಹರಣೆ. ಈ ಮನೆಗೆ ಅಂಟ್ಕೊಂಡಿರೋ ಎಲ್ಲಾ ಕಂಟಕನೂ ದೂರ ಆಯ್ತು. ಇನ್ಮೇಲಾದ್ರೂ ಯಾವುದು ಸಮಸ್ಯೆ ಇಲ್ಲದೆ ನಾವು ಖುಷಿ ಖುಷಿಯಾಗಿರ್ಬೇಕು. ಅಳಿ ಅಂದ್ರೆ ನಾವು ಜೀವನ ಪೂರ್ತಿ ಖುಷಿಯಾಗಿರ್ಬೇಕು ಅಂದ್ರೆ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರ್ಬೇಕು. ಮಾವ, ಟೈಮ್ ಆಗ್ತಿದೆ ಊಟ ಮಾಡೋಣ ಬನ್ನಿ ಅಂತ ನೇರವಾಗಿ ಹೇಳಿ. ಅಳಿ ಅಂದ್ರೆ ನಾ ನಿಮ್ಗೂ ಸೀಕ್ರೆಟ್ ಹೇಳ, ಕೆಲವೊಂದ್ಸಲ ಹೆಂಡತಿರ ಹತ್ರ ನಮ್ಮ ಬೇಡಿಕೆಗಳನ್ನ ಡೈರೆಕ್ಟ್ ಆಗಿ ಹೇಳ್ಕೋಬಾರ್ದು, ಹೀಗೆ ಇಂಡೈರೆಕ್ಟ್ ಆಗಿ ಹೇಳಿ ನಮ್ಮ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಜೀವನ ಪೂರ್ತಿ ಆಟ ಆಡಿಸ್ಬಿಡ್ತಾರೆ ಅಂತ ಆಯ್ತಾ? ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತಾರಲ್ಲ, ಅದರಲ್ಲಿ ಇದು ಒಂದ? ಸರಿ ಸರಿ, ಮಾತಾಡಿ ಸಾಕು, ಇವಾಗ ಊಟ ಮಾಡೋಣ ಬನ್ನಿ. ನಡೀರಿ ನಡೀರಿ. ಗೀತಾ ಏನಾಯ್ತು ಗೀತಾ? ಮೊದ್ಲು ಹಾಸ್ಪಿಟಲ್ ಹೋಗೋಣ ಬರೀ. ತಲೆ ಸುತ್ತಾ ಇದೆ, ತಲೆ ತರ್ತಿದ್ಯಾ? ಏನೇ ಕೈ ಕೊಡು.
ನಿಜ ಗೀತಾ? ಅಲ್ಲ, ಆಗಿರೋ ಪ್ರಾಬ್ಲಮ್ ಆದ್ರೆ ಏನು? ಓಕೆ.